ಇದು ಮೊದಲಿಂದನೂ ಕೂಡ ಅವನು ಹಂಗೆ ಮಾಡ್ಕೊಂಡು ಬರ್ತಾನೆ ಇದ್ದಾನೆ. ಸೊ ಈ ಕತೆ ಆಯ್ಕೆಯಿಂದ ಹಿಡ್ಕೊಂಡು ಇದು ನಿಜವಾದ ನಿರ್ಧಾರ ತರುಣದ ಆ್ಯಕ್ಚುಲಿ. ಇವತ್ತು ಏನೇನು ಸ್ಕ್ರೀನ್ ಮೇಲೆ ಏನೇನೇನೇನೇನೇನೇನಲ್ಲಿ ನೋಡಿದ್ರಲ್ಲ ಹಿಂದೆ ಅವನು ಇದಿತ್ತು, ಇವತ್ತು ಇಲ್ಲಿ ತನಕ ನಿಮ್ಗೆ ಇಷ್ಟ ಆಗಿದೆ ಅಂತಂತಂದರೆ ತರುಣ್ ಜಡೇಶ್ ಅವರಾಗಿರ್ಬೋದು, ಈ ಇಡೀ ಟೆಕ್ನಿಕಲ್ ತಂಡ ಏನಿದೆಯಲ್ಲ ಅವ್ರಿಗೆ ಸಲ್ಲಬೇಕಾಗಿರೋಂಥದ್ದು. ಸರ್, ಇದು ನೂರಾರು ಸಿನಿಮಾ ಆ್ಯಕ್ಟ್ ಮಾಡಿರ್ಬೋದು ನೀವು, ಬಟ್ ಈ ಸಿನಿಮಾ ನಿಮಗೆ ತುಂಬ ಸ್ಪೆಷಲ್, ಯಾಕಂದರೆ ಈ ಸಿನಿಮಾದಲ್ಲಿ ನಿಮ್ಮ ಜೊತೆ ನಿಮ್ಮ ಮಗ ಕೂಡ ಆ್ಯಕ್ಟ್ ಮಾಡಿದೆ, ಸೊ ಎಷ್ಟು ಫಾದರ್ಗಾಗಿ ಎಷ್ಟು ಸಪೋರ್ಟ್ ಮಾಡಿ? ಸರ್, ನನಗೆ ನನ್ನ ಮಗ ಒಬ್ಬನ್ನೇ ನಾನು ಪಿಕ್ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ನೀವು ಅಲ್ಲಿ ನೋಡಿದ್ರಲ್ಲ ಅಲ್ಲೂ ಕೂಡ ಅಲ್ಲಿ ಹೆಂಗೆ ತೆರೆ ಮೇಲೆ ಹೆಂಗಿದ್ದು ನಾನು ತೆರೆ ಹಿಂದೆನೂ ಕೂಡ ನನಗೆಲ್ಲ ಅವರೊಂಥರ ಮಕ್ಕಳ ಥರನೇ ಸರ್. ನನಗೆಲ್ಲರೂ ಕೂಡ ನಾನು ಒಬ್ಬನ್ನ ಪಿಕ್ ಮಾಡಲಿಕ್ಕಾಗಲ್ಲ. ಸೊ ಆ ಮಕ್ಕಳುಗಳ ಜೊತೆ ಕೆಲಸ ಮಾಡೋವಂಥದ್ದು ಇದೆ ಗೊತ್ತಾ, ಮಕ್ಕಳಲ್ಲಿ ಮಕ್ಕಳಾಗುವಂಥದ್ದು ಇದೆ ಗೊತ್ತಾ. ನಾನು ಮೊದಲನೇ ಸಿನಿಮಾ ಆ್ಯಕ್ಚುಲಿ ಮಕ್ಕಳು ಬರೀ ಹುಡುಗರು ನಾನು ಮಕ್ಕಳು ನಾನು ಅಂತ ಅನ್ನೋವಂಥದ್ದು ಮೊದಲನೇ ಸಿನಿಮಾ. ಈ ಸಿನಿಮಾಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನನ್ನನ್ನು ಬಾಲ್ಯಕ್ಕೆ ಕರ್ಕೊಂಡು ಹೋಗಿದ್ದಂಥದ್ದು, ಆ ಮಕ್ಕಳಲ್ಲಿ ಇರೋವಂಥ ಮುಗ್ಧತೆ ಮತ್ತು ಇನ್ನೋಸೆನ್ಸ್ ಇದೆಯಲ್ಲ ಅದ್ರ ಜೊತೆ ಕಾಲ ಕಳೆಯುವಂಥದ್ದು ಇದೆ ಗೊತ್ತಾ. ಆ ಥರದ ಒಂದು ಭಾಗ್ಯ ನನಗೆ ಸಿಕ್ಕಿರೋವಂಥದ್ದು ಈ ಸಿನಿಮಾಗೆ ಥ್ಯಾಂಕ್ಸ್. ನನಗಾ ಸರ್, ನಾನು ಆ್ಯಕ್ಚುಲಿ ನಾನು ನಮ್ಮ ಈಗಲೂ ಕೂಡ ನನ್ನ ಸ್ಕೂಲ್ ಮೇಸ್ಟ್ರುಗಳೆಲ್ಲ ನನ್ನ ಸಿಗ್ತಾರಲ್ಲ, ನಾನು ಹುಬ್ಳಿ ನನ್ನ ಊರು, ಅಲ್ಲಿ ಹೋದಾಗ ಕೇಳ್ತಾರಲ್ಲ ನನಗೆ ಅವರು, ಯಾಕಂದರೆ ನಾನು ಇಷ್ಟರ ಮಟ್ಟಿಗೆ ಸ್ಪೋರ್ಟ್ಸಲ್ಲಿ ಇದ್ದೆ ಅಂತ ನಾನು ಹೇಳ್ತೀನಿ ನಿಮಗೆ. ಮೊನ್ನೆ ಈಗೊಂದು ಒಂದು 6 ತಿಂಗಳು ಅಂದರೆ ಒಂದು ವರ್ಷದಿಂದ ಹೋದಾಗ ನನ್ನ ಮಾಸ್ಟರ್ ಒಬ್ಬರು, ಸ್ಪೋರ್ಟ್ಸ್ ಮ್ಯಾನ್ ಆಗ್ತೀಯ ಅಂದ್ಕೊಂಡಿದ್ದೆ ಕಣೋ, ನೀನು ನೋಡ್ರೆ ಆ್ಯಕ್ಟರ್ ಆಗ್ಬಿಟ್ಟಿದೆಯಲ್ಲೋ ಅಂದರೆ ಅಷ್ಟರ ಮಟ್ಟಕ್ಕೆ ನನಗೆ ಸ್ಪೋರ್ಟ್ಸಿನ ಇದು. ನಾನೆಲ್ಲರನ್ನೂ ಕೂಡ ನನ್ನ ಹಂಗೆ ಸ್ಪೋರ್ಟ್ಸ್ ಮ್ಯಾನ್ ಅಂತಲೇ ಅನ್ನೋರು ನನಗೆ ಆ್ಯಕ್ಚುಲಿ. ಸೊ ನೋಡಿ ಎಂಥ ಋಣ ಅದು, ಅದ್ರ ಮೇಲೆ ಒಂದು ಸಿನಿಮಾ ಮಾಡಬೇಕಾಗಿ ಬರ್ಬೋದು ಮುಂದೆ ಒಂದು ದಿವಸ ಅಂತ ಕನಸು ಕಂಡಂಥವನ್ನೆಲ್ಲ. ಒಬ್ಬ PT ಮಾಸ್ಟರ್ ಆಗ್ತೀನಿ, ಖೋಖೋ ಬೇಸ್ಡ್ ಅಂದರೆ ಸ್ಪೋರ್ಟ್ಸಿನ ಒಂದು ಸಿನಿಮಾ ಮಾಡ್ತೀನಿ ಅಂತ ಅನ್ನೋದಿದೆ ಗೊತ್ತಾ. ಎಲ್ಲೋ ನನಗೂ ಸ್ಪೋರ್ಟ್ಸ್ಗೂ ಇರೋವಂಥ ಒಂದು ಅವಿನೋಭಾವ ಸಂಬಂಧ ಅನ್ಸುತ್ತೆ. ಸರ್, ಈಗ ಸರ್ಕಾರ ಎಷ್ಟು ಆಟಗಳನ್ನು ಸೆಲೆಕ್ಟ್ ಮಾಡಿದೆ, ಅದನ್ನು ಕೋಟಾಗಳು ಸಿಗ್ತಾ ಇದೆ ಮಕ್ಕಳಿಗೆ, ಸೊ ಖೋಖೋ ಇಂದ ಕೂಡ ಕೋಟಾಗಳು ಸಿಗಬೇಕು, ಈ ಸಿನಿಮಾದಿಂದ ಅವ್ರಿಗೆ ಆಗುತ್ತೆ ಅನ್ನೋ ಭರವಸೆ ಎದುರು ಇದೆ. ಸೊ ಹೇಗೆ ನೋಡಿ, ನಾನು ಅದೇ ಹೇಳಕ್ ಬರ್ತೀನಿ, ನಮ್ಮ ದೇಶೀಯ ಆಟ ಇದು, ಇಲ್ಲಿ ಹುಟ್ಕೊಂಡಿದ್ದಂಥದ್ದು ಈ ಮಣ್ಣಿನ ಆಟ, ಈ ಸಂಸ್ಕೃತಿ ಇದೆ. ಆ್ಯಕ್ಚುಲಿ ನೀವು ಲಾಸ್ಟ್ ತನಕ ನೋಡಿದ್ರೆ ಇಲ್ಲಿ ಅಂತ ಗೊತ್ತಿಲ್ಲ ನಿಮಗೆ, ಲಾಸ್ಟಲ್ಲಿ ಒಂದಿಷ್ಟು ಖೋಖೋ ಪ್ಲೇಯರ್ಸ್ನ ನಾವು ಇಂಟರ್ವ್ಯೂ ಮಾಡಿದ್ದೀವಿ, ಅದರಲ್ಲೊಬ್ರು ಹೇಳ್ತಾರೆ, ಒಬ್ಬ ನ್ಯಾಷನಲ್ ಪ್ಲೇಯರ್ ಹೇಳ್ತಾರೆ, ನನಗೆ ಸಾಕು ನನ್ನ ಮಕ್ಕಳಿಗೆ ನನ್ನ ಮಗನಿಗೆ ಬೇಡ ಇದನ್ನ ಅಂತ ಹೇಳ್ತಾ ಇದ್ದೀನಿ, ಇದರಲ್ಲಿ ಏನೂ ಇಲ್ಲ ಲೈಫು, ಇದರಲ್ಲಿ ನಾನೇ ನನ್ನ ಮಗನ್ನ ಇಲ್ಲಿ ತರೋದಕ್ಕೆ ಇಷ್ಟಪಡಲ್ಲ ಅಂತ ಒಬ್ಬ ನುರಿತ ಕ್ರೀಡೆ ಒಬ್ಬ ಕ್ರೀಡಾಪಟು ಹಿಂಗೆ ಹೇಳ್ತಾರೆ ಅಂತಂದರೆ ಎಂಥದ್ದು ಸರ್ ಅದು. ಅಂದರೆ ಯಾವುದೋ ಬೇರೆ ಕ್ರೀಡೆಗೆ, ಅಂದರೆ ಬೇರೆ ಹೊರಗಡೆಯಿಂದ ಬಂದಂಥ ಕ್ರೀಡೆಗೆ ಹಿಂಗೆ ಹೇಳ್ತಾರೆ ಅಂತಂದರೆ ಓಕೆ, ಹೆಂಗೋ ನಮ್ಮ ನಾಡಿನ ಆಟ ಸರ್ ಇದು, ಇದ್ರ ಜೊತೆಲಿ ಬೆಳೆದಿದ್ದೀವಿ. ಈ ಆಟಕ್ಕೆ ಈ ಆಟಗಾರ ಒಬ್ಬರು ಬಾಯಲ್ಲಿ ಇಂಥದ್ದು ಬರುತ್ತೆ ಅಂತ ಅನ್ನೋದಾದರೆ ಇದಕ್ಕೆ ನಮಗೆ ಸಿಗಬೇಕಾದಂಥ ಸ್ಥಾನಮಾನ ಸಿಗ್ತಾ ಇಲ್ಲ ಅಂತ ಅನ್ನುವ ಸರ್. ಖಂಡಿತವಾಗಲೂ ಇದು ಇವತ್ತೇನು ಖೋಖೋ ಅನ್ನುವ ಆಟ ಇವತ್ತೇನು ಒಂದು ಸ್ಥಾನಮಾನವನ್ನು ಗಳಿಸ್ಕೊಂಡಿದೆ ಅದಕ್ಕೆ ಸಾಲದು. ಖಂಡಿತವಾಗಲೂ ರಾಜ್ಯ ಸರ್ಕಾರ ಆಗಿರ್ಬೋದು, ಸೆಂಟ್ರಲ್ ಆಗಿರ್ಬೋದು, ಇದನ್ನು ಗುರುತಿಸಿ ಇದಕ್ಕೆ ಸಿಗಬೇಕಾದಂಥ, ನೀವು ಹೇಳಿದ್ರಲ್ಲ ಕೋಟ ಆಗಿರ್ಬೋದು, ಇದಕ್ಕೆ ಸಿಗಬೇಕಾದಂಥ ಮಾನ್ಯತೆ ಆಗಿರ್ಬೋದು, ಫಂಡ್ಸ್ ಆಗಿರ್ಬೋದು, ಅದು ಹೆಂಗೆ ನನಗೆ ಗೊತ್ತಿಲ್ಲ, ಇದಕ್ಕೆ ಸಿಗಬೇಕಾದಂಥದ್ದು ಆಗಬೇಕು ಅಂತ ಅನ್ನೋದಾದರೆ ಎರಡು ಕಡೆಯಿಂದ, ಒಂದು ಸರ್ಕಾರ ಮತ್ತು ಇನ್ನೊಂದು ನಮ್ಮಗಳಿಗೆ ಆ ಆಟವನ್ನು ನೋಡಬೇಕು ಅಂತ ಅನ್ನುವಂಥ ನೋಡುವಿಕೆ ಹೆಚ್ಚಾಗಬೇಕು. ಆಮೇಲೆ ಎಲ್ಲ ತಂದೆ ತಾಯಿಗಳಿಗೆ ಹೇಳ್ತೀನಿ, ಎಲ್ಲ ಪೇರೆಂಟ್ಸ್ಗೂ ದಯವಿಟ್ಟು ನಿಮ್ಮ ಮಕ್ಕಳುಗಳನ್ನು ಖೋಖೋ ಆಟವನ್ನು ಕಲಿಸೋದಕ್ಕೆ ನೀವು ಪ್ರೇರೇಪಣೆ ಮಾಡಿ, ಅವ್ರಿಗೆ ಉತ್ಸಾಹ ಕೊಡಿ. ನಿಮ್ಮ ಮಕ್ಕಳನ್ನು ಖೋಖೋ ಆಡ್ತಾರೆ ಅಂತ ಅನ್ನೋದಾದರೆ ದಯವಿಟ್ಟು ಅವ್ರನ್ನ ಹಿಂದೆ ಇಟ್ಕೊಂಡು ಎಳಿಬೇಡಿ, ಯಾಕಂದರೆ ಇದು ನಮ್ಮ ಆಟ. ನೀವು ಖೋಖೋ ಆಟಕ್ಕೆ ನಿಮ್ಮ ಮಗನ್ನ ಕಳಿಸ್ತೀರೋ ಅಥವಾ ನಿಮ್ಮ ಮಗಳನ್ನ ಕಳಿಸ್ತೀರೋ ಅಂತ ಅನ್ನೋದಾದರೆ ನಿಮ್ಮ ಒಂದು ಪುಟಾಣಿ ಕೊಡುಗೆ ನಿಮ್ಮ ಈ ಆಟಕ್ಕೆ ನಿಮ್ಮ ಕಡೆಯಿಂದ ಅಂತ ಅನ್ನೋವಂಥದ್ದು ನಿಮ್ಗಳಿಗೆ ಗೊತ್ತಾದರೆ ಖಂಡಿತ ಈ ಆಟ ಇನ್ನೂ ಹೆಚ್ಚು ಹೆಚ್ಚು ಬೆಳಿಲಿಕ್ಕೆ ಕಾರಣವಾಗುತ್ತೆ. ಇದೇ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ, ಯಾಕಂದರೆ ಆ ಥರದ ಒಂದು ಸಿನಿಮಾ ಇದು, ಒಂದು ಮೀನಿಂಗ್ಫುಲ್ ಕಥೆ ಇದು. ಈ ಥರದ ಒಂದು ಸಿನಿಮಾಗಳನ್ನು ಖಂಡಿತವಾಗ್ಲೂ ಕೂಡ ನಾನು ನನ್ನ ಇದಿದೆ, ಎಲ್ಲರೂ ಮಾತಾಡಿ ಒಂದು ಸಲ ಇನ್ವೈಟ್ ಮಾಡೋಣ ಅಂತ ಇದ್ದೀನಿ.